ನಮಸ್ಕಾರ ಗೆಳೆಯರೆ, ನಮ್ಮ ಕೆ ಪಿ ಎಸ್ ಸಿ ಅಕಾಡೆಮಿಗೆ ಸ್ವಾಗತ. ಇವಾಗ ನಾವು ಕರ್ನಾಟಕ ಹಿಸ್ಟ್ರಿ ವಿಡಿಯೋ ಸೀರೀಸ್ ಚಾಪ್ಟರ್ ನಂಬರ್ 2 ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಆಫ್ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ನಾವು ನಮ್ಮ ಓವರ್ ವ್ಯೂ ವಿಡಿಯೋಲಿ ಡಿಸ್ಕಷನ್ ಮಾಡಿದಂಗೆ, ಮೌರ್ಯನ್ ಎಂಪೈರ್ ವಾಸ್ ದ ಫಸ್ಟ್ ಗ್ರೇಟ್ ಎಂಪೈರ್ ಟು ರೂಲ್ ದ ಹೋಲ್ ಇಂಡಿಯಾ. ಮೌರ್ಯನ್ ಎಂಪೈರ್ ಡಿಸ್ಇಂಟಿಗ್ರೇಟ್ ಆದಮೇಲೆ ರೀಜನಲ್ ಕಿಂಗ್ಡಮ್ಸ್ ಅವರ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ. ಸೊ ಈ ರೀತಿಯಾಗಿ ಕರ್ನಾಟಕದಲ್ಲಿ ಶಾತವಾಹನ ಎಂಪೈರ್ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಆಲ್ಮೋಸ್ಟ್ 300 ಇಯರ್ಸ್ ಕರ್ನಾಟಕನ ರೂಲ್ ಮಾಡ್ತಾರೆ. ಶಾತವಾಹನ ಎಂಪೈರ್ ಡಿಸ್ಇಂಟಿಗ್ರೇಟ್ ಆದಮೇಲೆ ನಾರ್ತನ್ ಕರ್ನಾಟಕದಲ್ಲಿ ಕದಂಬ ಎಂಪೈರ್ ಬರುತ್ತೆ. ಸದರ್ನ್ ಕರ್ನಾಟಕದಲ್ಲಿ ವೆಸ್ಟರ್ನ್ ಗಂಗಾ ಎಂಪೈರ್ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಟೈಮ್ ಲೈನ್ವರೆಗೂ ನಾವು ಏನ್ಷಿಯಂಟ್ ಹಿಸ್ಟ್ರಿನ ಕನ್ಸಿಡರ್ ಮಾಡ್ತೀವಿ. ಸೊ ಏನ್ಷಿಯಂಟ್ ಹಿಸ್ಟ್ರಿ ಆಫ್ ಕರ್ನಾಟಕನ ಓದಬೇಕಾದ್ರೆ ನಾವು ಕರ್ನಾಟಕನ ರೂಲ್ ಮಾಡಿದ 3 ಮೇಜರ್ ಕಿಂಗ್ಡಮ್ಸ್ ಬಗ್ಗೆ ತಿಳ್ಕೊಬೇಕು. ಯಾವ್ದು ಅಂದರೆ ಶಾತವಾಹನಾಸ್, ಕದಂಬಾಸ್, ಗಂಗಾಸ್. ಸೊ ಈ ವಿಡಿಯೋದಲ್ಲಿ ನಾವು ಈ 3 ಕಿಂಗ್ಡಮ್ಸ್ಗೆ ರಿಲೇಟ್ ಆಗಿರೋ ಪೊಲಿಟಿಕಲ್, ಎಕನಾಮಿಕ್ ಮತ್ತು ಸೋಷಿಯಲ್ ಹಿಸ್ಟ್ರಿನ ತಿಳ್ಕೊಳ್ಳೋಣ. ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಆ ಕಿಂಗ್ಡಮ್ ಒರಿಜಿನೇಟ್ ಹೆಂಗಾಯಿತು ಅಂತ ತಿಳ್ಕೊಬೇಕು. ಇದಾದಮೇಲೆ ಆ ಕಿಂಗ್ಡಮಲ್ಲಿ ರೂಲ್ ಮಾಡಿದ ರಾಜರು ಯಾರ್ಯಾರು ಅಂತ ತಿಳ್ಕೊಬೇಕು, ಮತ್ತು ಆ ರಾಜರ ಕೆಳಗಡೆ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತ ತಿಳ್ಕೊಬೇಕು. ಕಮಿಂಗ್ ಟು ಎಕನಾಮಿಕ್ ಹಿಸ್ಟ್ರಿ, ಎಕನಾಮಿಕ್ ಹಿಸ್ಟ್ರಿಯಲ್ಲಿ ಆ ರಾಜ್ಯದ ಜನ ಅವರ ಲೈವ್ಲಿಹುಡ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಯಾವ್ಯಾವ ಆಕ್ಯುಪೇಷನಲ್ಲಿ ತೊಡಗಿಸ್ಕೊಂಡಿದ್ರು ಅಂತ ತಿಳ್ಕೊಬೇಕು. ಮತ್ತು ಆ ರಾಜ್ಯದಲ್ಲಿ ಯಾವ್ಯಾವ ಥರ ಟ್ಯಾಕ್ಸಸ್ನ ಇಂಪೋಸ್ ಮಾಡ್ತಿದ್ರು ಅಂತ ತಿಳ್ಕೊಬೇಕು. ಮತ್ತು ಆ ರಾಜ್ಯಕ್ಕೆ ಸಂಬಂಧಪಟ್ಟ ಕಾಯಿನೇಜ್ ಬಗ್ಗೆ ತಿಳ್ಕೊಂಡಿರಬೇಕು. ಇನ್ನು ಸೋಷಿಯಲ್ ಹಿಸ್ಟ್ರಿಯಲ್ಲಿ ರಿಲಿಜಿಯನ್, ಸೋಷಿಯಲ್ ಲೈಫ್, ಲಿಟ್ರೇಚರ್, ಆರ್ಟ್ ಇನ್ ಆರ್ಕಿಟೆಕ್ಚರ್, ಲ್ಯಾಂಗ್ವೇಜ್ ಮುಂತಾದ ವಿಷಯಗಳ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಇವಾಗ ಶಾತವಾಹನ ಎಂಪೈರ್ ಮೇಲೆ ನಮ್ಮ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಶಾತವಾಹನ ಎಂಪೈರ್ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಶಾತವಾಹನ ಎಂಪೈರ್ ವಾಸ್ ಬಿಲ್ಟ್ ಇನ್ ನಾರ್ತ್ ವೆಸ್ಟರ್ನ್ ಡೆಕ್ಕನ್ ರೀಜನ್ ಆನ್ ದ ರೂಯಿನ್ಸ್ ಆಫ್ ಮೌರ್ಯನ್ ಎಂಪೈರ್ ಅಂತ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಇವರ ಕ್ಯಾಪಿಟಲ್ ಬಂದು ಪ್ರತಿಷ್ಠಾನ ಮಾಡರ್ನ್ ಪೈಥಾನ್ ಇನ್ ಮಹಾರಾಷ್ಟ್ರ. ಶಾತವಾಹನರ ಮೂಲ ಸ್ಥಾನ ಬಂದು ಧರಣಿ ಕೋಟಾ ಆ್ಯಂಡ್ ಅಮರಾವತಿ ಇನ್ ಆಂಧ್ರ ಪ್ರದೇಶ್, ಆಸ್ ವೆಲ್ ಆಸ್ ಜುನಾರ್ ಇನ್ ಪುಣೆ ಆ್ಯಂಡ್ ಪ್ರತಿಷ್ಠಾನ್ ಪೈಥಾನ್ ಇನ್ ಮಹಾರಾಷ್ಟ್ರ. ದ ಶಾತವಾಹನ ಡೈನಾಸ್ಟಿ ಕೇಮ್ ಟು ಪವರ್ ಆ್ಯಂಡ್ ಇಟ್ಸ್ ರೂಲ್ ಲಾಸ್ಟೆಡ್ ನಿಯರ್ಲಿ 4 ಸೆಂಚುರೀಸ್ ಅಂಟಿಲ್ ದ ಅರ್ಲಿ 3rd century CE. ಸೊ ಅವರು ಆಲ್ಮೋಸ್ಟ್ 300 ಇಯರ್ಸ್ ರೂಲ್ ಮಾಡಿದ್ದಾರೆ. ಇವಾಗ ಶಾತವಾಹನ ಎಂಪೈರ್ ಹೇಗೆ ಒರಿಜಿನೇಟ್ ಆಯಿತು ಅಂತ ತಿಳ್ಕೊಳ್ಳೋಣ. ಸೊ ಶಾತವಾಹನರನ್ನು ಆಂಧ್ರ ಡೈನಾಸ್ಟಿ ಅಂತ ಕೂಡ ಕರೆದಿದ್ದಾರೆ. ಸೊ ದಿಸ್ ಹ್ಯಾಸ್ ಲೆಡ್ ಟು ದ ಅಸಂಪ್ಷನ್ ದ್ಯಾಟ್ ದೇ ಒರಿಜಿನೇಟೆಡ್ ಇನ್ ದ ಆಂಧ್ರ ರೀಜನ್. ಸೊ ಇದಕ್ಕೆ ಸಪೋರ್ಟ್ ಆಗುವಂಥ ಸೋರ್ಸಸ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದಬಹುದು. ಸಿಮುಕ ದ ಫೌಂಡರ್ ಆಫ್ ಶಾತವಾಹನ ಡೈನಾಸ್ಟಿ, ಇವನು ಮೌರ್ಯನ್ ಎಂಪೈರ್ನ ಸಾಮಂತನಾಗಿದ್ದ. ಸೊ ದ ಕಿಂಗ್ಡಮ್ ಸೀಮ್ ಟು ಹ್ಯಾವ್ ಬೀನ್ ಅಂಡರ್ ದ ಕಂಟ್ರೋಲ್ ಆಫ್ ಎಂಪರರ್ ಅಶೋಕ ಹೂ ಕ್ಲೇಮ್ಸ್ ಇನ್ ರಾಕ್ ಎಡಿಟ್ 13 ದ್ಯಾಟ್ ಆಂಧ್ರ ಹಸ್ ವೇರ್ ಅಂಡರ್ ಇಸ್ ಡೊಮೇನ್. ಸೊ ಶಾತವಾಹನರು ಮೂಲತಃ ಮೌರ್ಯ ಎಂಪೈರ್ನ ಸಾಮಂತರಾಗಿದ್ದು, ಅಶೋಕ ಸತ್ತು ಹೋದ ನಂತರ ಇವರು ಅವರ ಸ್ವಾತಂತ್ರ್ಯವನ್ನು ಘೋಷಿಸಿಕೊಳ್ತಾರೆ. ಈ ರೀತಿಯಾಗಿ ಶಾತವಾಹನ ಎಂಪೈರ್ ಸ್ಟಾರ್ಟೆಡ್ ರೂಲಿಂಗ್ ಆಸ್ ಅ ಇಂಡಿಪೆಂಡೆಂಟ್ ಕಿಂಗ್ಡಮ್. ಇವಾಗ ಶಾತವಾಹನ ಎಂಪೈರ್ ರೂಲ್ ಮಾಡಿದ್ದ ಕಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಶಾತವಾಹನ ಎಂಪೈರ್ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಅರ್ಲಿ ಸ್ಟೇಜಸಲ್ಲಿ ರೂಲ್ ಮಾಡ್ತಿದ್ದ ಕಿಂಗ್ಸ್ನ ನಾವು ಅರ್ಲಿ ಶಾತವಾಹನಾಸ್ ಅಂತ ಕರಿತೀವಿ. ಇವರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಭಾಗವನ್ನು ರೂಲ್ ಮಾಡ್ತಿದ್ರು. ಸಿಮುಕ ವಾಸ್ ದ ಫೌಂಡರ್ ಆಫ್ ದ ಕಿಂಗ್ಡಮ್. ಇವನು ಸ್ವಾತಂತ್ರ್ಯವಾಗಿ ರೂಲ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮೊದಲು ಮಹಾರಾಷ್ಟ್ರನ ಕ್ಯಾಪ್ಚರ್ ಮಾಡ್ತಾನೆ. ಸಿಮುಕ ಮತ್ತು ಅವನ ನಂತರ ಬಂದ ರಾಜರುಗಳು ಎಂಟೈರ್ ಡೆಕ್ಕನ್ ಪ್ಲ್ಯಾಟ್ಯೂ ಮೇಲೆ ಅವರ ಹೋಲ್ಡನ್ನು ಸಾಧಿಸ್ತಾರೆ. ಸಿಮುಕ ಮೇಡ್ ಶ್ರೀಕಾಕುಲಂ ಆಸ್ ಇಸ್ ಕ್ಯಾಪಿಟಲ್. ಸಿಮುಕನ ನಂತರ ಕಾನ್ಹ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಕೂಡ ಅವರ ಕಿಂಗ್ಡಮನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಾನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಆಫ್ ಶಾತವಾಹನ ಡೈನಾಸ್ಟೀಸ್ ಶಾತಕರ್ಣಿ. ಬಿಕಾಸ್ ಆಫ್ ಇಸ್ ಪಾಲಿಸಿ ಆಫ್ ಮಿಲಿಟರಿ ಎಕ್ಸ್ಪ್ಯಾನ್ಷನ್ ಇನ್ ಆಲ್ ಡೈರೆಕ್ಷನ್ ಹಿ ಗಾಟ್ ವೈಡ್ ರೆಕಗ್ನಿಷನ್. ಇವನು ಮಾಡಿದ ಕಾನ್ಕ್ವೆಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಬೋದು. ಶಾತಕರ್ಣಿ ಸಾಂಚಿಯನ್ನು ಕೂಡ ತನ್ನ ಕಂಟ್ರೋಲ್ಗೆ ತಗೋತಾನೆ. ಇಲ್ಲಿ ಅವನು ಒಂದು ಇನ್ಸ್ಕ್ರಿಪ್ಷನ್ ಬರೆಸ್ತಾನೆ, ಇದರಲ್ಲಿ ಅವನನ್ನು ರಾಜನ್ ಶ್ರೀ ಶಾತಕರ್ಣಿ ಅಂತ ಕರೆಯಲಾಗಿದೆ. ಶಾತಕರ್ಣಿ ಮೋಸ್ಟ್ ಆಫ್ ದ ಸೌತ್ ಇಂಡಿಯಾನ ಕಾನ್ಕ್ವರ್ ಮಾಡಿರ್ತಾನೆ. ಸೊ ಹಿ ವಾಸ್ ಕಾಲ್ಡ್ ದ ಲಾರ್ಡ್ ಆಫ್ ದ ಸದರ್ನ್ ರೀಜನ್ಸ್, ದಕ್ಷಿಣ ಪದ ಪತಿ.
ಈ ಹೆಸರನ್ನು ನಾವು ನಾಯಿನಿಕ ಎಂಬುವರು ಬರೆದಿರುವ ನಾನ್ಹಾ ಘಾಟ್ ಇನ್ಸ್ಕ್ರಿಪ್ಷನ್ನಲ್ಲಿ ಕಾಣಬಹುದು. ಶಾತಕರ್ಣಿ ಎರಡು ಅಶ್ವಮೇಧ ಯಾಗಗಳನ್ನು ಮತ್ತು ಒಂದು ರಾಜಸೂಯ ಯಾಗವನ್ನು ಮಾಡಿದ್ದಾನೆ ಎಂಬ ಪ್ರತೀತಿ ಇದೆ. ಸೊ ಈ ಟೈಮಲ್ಲಿ ಕೋಟಿಲಿಂಗಲ ಮತ್ತು ಪ್ರತಿಷ್ಠಾನಪುರ ಎಂಬ ಜಾಗಗಳಲ್ಲಿ ಶಾತವಾಹನರು ಅವರ ಕ್ಯಾಪಿಟಲ್ಸ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಶಾತವಾಹನ ಎಂಪೈರ್ನ ರೂಲ್ ಮಾಡಿದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಂಗ್ ಬಂದು ಹಲ. ಹಿ ವಾಸ್ ದ 17th ಕಿಂಗ್ ಆಫ್ ದ ಶಾತವಾಹನ ಲೈನ್. ಇವನು ಗತಸಪ್ತಶತಿ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಇವನ ಬಗ್ಗೆ ನಮಗೆ ಲೀಲಾವತಿ ಎಂಬ ಪುಸ್ತಕದಲ್ಲಿ ಕೂಡ ಕಾಣಸಿಗುತ್ತೆ. ಪುರಾಣಗಳ ಪ್ರಕಾರ ಪುಲಮಾವಿ ಎಂಬುವನು ಲಾಸ್ಟ್ ಕಣ್ವಾ ರೂಲರ್ ಆಫ್ ಮಗಾದನ ಕೊಂದು ಹೀ ಟುಕ್ ದ ಪೊಸಿಷನ್ ಆಫ್ ದ ಕಿಂಗ್ಡಮ್ ದೆನ್ ಹೀ ರೂಲ್ಡ್ ಓವರ್ ಪಾಟಲಿಪುತ್ರ. ಇವಾಗ ಲೇಟರ್ ಶಾತವಾಹನ ಬಗ್ಗೆ ತಿಳ್ಕೊಳ್ಳೋಣ. ಶಕಾಸ್ ಆಫ್ ಸೆಂಟ್ರಲ್ ಏಷ್ಯಾ ಎಂಬುವರು ಇಂಡಿಯಾಗೆ ಬಂದು ಕ್ಷತ್ರಪ ಡೈನಾಸ್ಟಿನ ಸ್ಟಾರ್ಟ್ ಮಾಡಿ ಇಂಡಿಯಾನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಲೆಡ್ ಟು ದ ಡಿಕ್ಲೈನ್ ಆಫ್ ಶಾತವಾಹನ ಪವರ್. ಸೊ ಆಸ್ ದ ಟೈಮ್ ಪಾಸ್ಟ್ ಗೌತಮಿ ಪುತ್ರ ಶಾತಕರ್ಣಿ ಎಂಬ ರಾಜ ಪವರ್ಗೆ ಬರ್ತಾನೆ. ಇವನು ಶಕಾರನ್ನು ಡಿಫೀಟ್ ಮಾಡ್ತಾನೆ ಮತ್ತು ಶಾತವಾಹನ ಪವರನ್ನು ಮತ್ತೆ ರೀಎಸ್ಟಾಬ್ಲಿಷ್ ಮಾಡ್ತಾನೆ. ಇವಾಗ ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ ತಿಳ್ಕೊಳ್ಳೋಣ. ಗೌತಮಿ ಬಾಲಶ್ರೀ ಇವರು ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ. ಇವರು ನಾಸಿಕ್ ಪ್ರಶಸ್ತಿ ಎಂಬ ಇನ್ಸ್ಕ್ರಿಪ್ಷನನ್ನು ಬರೆಸಿದ್ದಾರೆ. ಇದರಲ್ಲಿ ಶಿ ಹ್ಯಾಸ್ ರೆಕಾರ್ಡೆಡ್ ದ ಅಚೀವ್ಮೆಂಟ್ಸ್ ಆಫ್ ಗೌತಮಿ ಪುತ್ರ ಶಾತಕರ್ಣಿ. ಸೊ ಹಿಸ್ ಕಿಂಗ್ಡಮ್ ಎಕ್ಸ್ಟೆಂಡೆಡ್ ಫ್ರಮ್ ಕೃಷ್ಣ ಇನ್ ಸೌತ್ ಟು ಮಾಲ್ವಾ ಇನ್ ಸೌರಾಷ್ಟ್ರ ಇನ್ ನಾರ್ತ್, ಬೇರಾರ್ ಇನ್ ಈಸ್ಟ್, ಟು ಕೊಂಕನ್ ಇನ್ ದ ವೆಸ್ಟ್. ಇವನು ಬ್ರಾಹ್ಮಣಿಸಂಗೆ ಮಾಡಿದ ಪ್ಯಾಟ್ರನಿಜಿಂದ ಇವನನ್ನು ಏಕ ಬ್ರಾಹ್ಮಣ ಅಂತ ಕೂಡ ಕರೀತಾರೆ. ಸೊ ಹಿ ವಾಸ್ ದ ಫಸ್ಟ್ ಶಾತವಾಹನ ಕಿಂಗ್ ಟು ಇಶ್ಯೂ ದ ಪೋರ್ಟ್ರೇಟ್ ಟೈಪ್ ಕಾಯಿನೇಜ್. ಸೊ ಹೀ ವಾಸ್ ಸಕ್ಸೀಡೆಡ್ ಬೈ ಹಿಸ್ ಸನ್ ವಸಿಷ್ಠಪುತ್ರ ಶ್ರೀಪುಳಮಾವಿ. ವಸಿಷ್ಠಪುತ್ರ ಶ್ರೀಪುಳಮಾವಿ ಈಸ್ ಆಲ್ಸೋ ಮೆನ್ಷನ್ ಇನ್ ದ ಬುಕ್ಸ್ ಆಫ್ ಟಾಲಮಿ. ವಸಿಷ್ಠಪುತ್ರ ಶ್ರೀಪುಳಮಾವಿ ವಾಸ್ ಸಕ್ಸೀಡೆಡ್ ಬೈ ವಸಿಷ್ಠಪುತ್ರ ಶಾತಕರ್ಣಿ. ಇವನು ಕ್ಷತ್ರಪ ಡೈನಾಸ್ಟಿಯೊಂದಿಗೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಹೀ ವಾಸ್ ಡಿಫೀಟೆಡ್ ಬೈ ರುದ್ರದಮ್ಮನ್ ಶಕಾ ರೂಲರ್. ಸೊ ದಿಸ್ ಹ್ಯಾಸ್ ಅ ಸೀರಿಯಸ್ ಎಫೆಕ್ಟ್ ಆನ್ ಶಾತವಾಹನ ಪವರ್ ಆ್ಯಂಡ್ ಪ್ರೆಸ್ಟೀಜ್. ವಸಿಷ್ಠಪುತ್ರ ಶಾತಕರ್ಣಿ ಆದಮೇಲೆ ಶಿವಸ್ಕಂದ ಶಾತಕರ್ಣಿ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀ ವಾಸ್ ಆಲ್ಸೋ ಡಿಫೀಟೆಡ್ ಬೈ ರುದ್ರದಮ್ಮನ್. ಶಿವಸ್ಕಂದ ಶಾತಕರ್ಣಿಯ ನಂತರ ಯಜ್ಞಶ್ರೀ ಶಾತಕರ್ಣಿ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೂಲರ್ ಆಫ್ ಶಾತವಾಹನ ಡೈನಾಸ್ಟಿ. ಸೊ ಹೀ ಈಸ್ ಆಲ್ಸೋ ಮೆನ್ಷನ್ಡ್ ಇನ್ ಮತ್ಸ್ಯ ಪುರಾಣ. ಯಜ್ಞಶ್ರೀ ಶಾತಕರ್ಣಿ ಅವರ ಆ್ಯನ್ಸಿಸ್ಟರ್ಸ್ ಕಳೆದುಕೊಂಡಿದ್ದ ಕಿಂಗ್ಡಮ್ಸ್ನೆಲ್ಲ ರಿಕವರ್ ಮಾಡ್ತಾನೆ. ಸೊ ದಿಸ್ ಲೆಡ್ ಟು ದ ಡಿಕ್ಲೈನ್ ಆಫ್ ವೆಸ್ಟರ್ನ್ ಶಾತ್ರಪಾಸ್. ಇವಾಗ ಶಾತವಾಹನ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ದ ಸೋರ್ಸ್ ಫಾರ್ ಶಾತವಾಹನ ಹಿಸ್ಟ್ರಿ ಇನ್ಕ್ಲೂಡ್ ಕಾಯಿನ್ಸ್, ಸ್ಕಲ್ಪ್ಚರ್, ಲಿಟ್ರೇಚರ್ ಆಫ್ ಶಾತವಾಹನ ಪೀರಿಯಡ್. ಸೊ ಸೌತಲ್ಲಿ ರೂಲ್ ಮಾಡ್ತಿದ್ದ ಮೋಸ್ಟ್ ಆಫ್ ದ ಕಿಂಗ್ಡಮ್ಸ್ ಬಂದು ಮೊನಾರ್ಕೀಸ್, ಅಂದರೆ ಕಿಂಗ್ ವಾಸ್ ದ ಹೈಯೆಸ್ಟ್ ಅಫೀಷಿಯಲ್ ಆ್ಯಂಡ್ ದ ಆಫೀಸ್ ಆಫ್ ಕಿಂಗ್ ವಾಸ್ ಹೆರಿಡಿಟರಿ. ಸೊ ಆ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್ ಇಸ್ ಶಾತವಾಹನಸ್ ಡಿಡ್ ನಾಟ್ ಬಿಲೀವ್ ಇನ್ ಡಿವೈನ್ ರೈಟ್ಸ್ ಆಫ್ ಕಿಂಗ್. ಶಾತವಾಹನ ಸಾಮ್ರಾಜ್ಯದ ರಾಜರುಗಳು ಧರ್ಮಶಾಸ್ತ್ರ ಮತ್ತು ಸೋಷಿಯಲ್ ಕಸ್ಟಮ್ ಸಂಪ್ರದಾಯಗಳ ಪ್ರಕಾರ ರೂಲ್ ಮಾಡ್ತಿದ್ರು. ಶಾತವಾಹನ ಕಿಂಗ್ಸ್ ರಿಗಾರ್ಡೆಡ್ ದೇರ್ ಸಬ್ಜೆಕ್ಟ್ಸ್ ಆಸ್ ದೇರ್ ಓನ್ ಚಿಲ್ಡ್ರೆನ್ ಆ್ಯಂಡ್ ಆಲ್ವೇಸ್ ಲುಕ್ಡ್ ಆಫ್ಟರ್ ದೇರ್ ವೆಲ್ಫೇರ್. ಶಾತವಾಹನ ರೂಲಲ್ಲಿ ರಾಜ, ಮಹಾಭೋಜ, ಮಹಾರಥಿ ಆರ್ ಸೇನಾಪತಿ ಎಂಬ ಸಾಮಂತರಿದ್ದರು. ಸೊ ಫ್ಯೂಡಲ್ ಚೀಫ್ ಸಾಮಂತರು ದೇ ಮ್ಯಾನೇಜ್ ದ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಆ್ಯಂಡ್ ಲುಕ್ಡ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್. ಸೊ ಹಿಸ್ಟ್ರಿಯಲ್ಲಿ ಬ್ರಾಹ್ಮಣರಿಗೆ ಮತ್ತು ಬುದ್ಧಿಸ್ಟ್ ಮಾಂಗ್ಸ್ಗೆ ಟ್ಯಾಕ್ಸ್ ಫ್ರೀ ವಿಲೇಜಸ್ಸನ್ನು ಗ್ರ್ಯಾಂಟ್ ಮಾಡುವಂಥ ಪದ್ಧತಿಯನ್ನು ಶಾತವಾಹನರು ಸ್ಟಾರ್ಟ್ ಮಾಡಿದರು. ಸೊ ಬ್ರಾಹ್ಮಣಾಸ್ ಆ್ಯಂಡ್ ಬುದ್ಧಿಸ್ಟ್ ಮಾಂಗ್ಸ್ ಇವರು ಸೊಸೈಟಿಯನ್ನು ಪೀಸ್ಫುಲ್ ಆಗಿ ಇಡೋದಕ್ಕೆ ಬೇಕಾದ ನೆಸೆಸರಿ ಆ್ಯಕ್ಷನ್ಸನ್ನು ತಗೊಳ್ಳೋಕ್ಕೆ ಕಿಂಗ್ಗೆ ಹೆಲ್ಪ್ ಮಾಡ್ತಿದ್ರು. ಸೊ ಇವಾಗ ಶಾತವಾಹನ ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಆ್ಯಂಡ್ ಆಫೀಸರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಸ್ಟ್ರಿಕ್ಟ್ಸ್ ವೇರ್ ಕಾಲ್ಡ್ ಅಹಾರ ಆ್ಯಂಡ್ ಇಟ್ ವಾಸ್ ಲುಕ್ಡ್ ಆಫ್ಟರ್ ಬೈ ದ ಆಫೀಸರ್ ಕಾಲ್ಡ್ ಅಮಾತ್ಯ ಆರ್ ಮಹಾಮಾತ. ಸಾಮಂತರು ಫ್ಯೂಡಿಟರೀಸ್ ಇವರು ರೂಲ್ ಮಾಡ್ತಿದ್ದ ಡಿಸ್ಟ್ರಿಕ್ಟ್ಸನ್ನು ಬಿಟ್ಟು ದ ಹೋಲ್ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇನ್ ಟು ಜನಪದಾಸ್ ಆ್ಯಂಡ್ ಅಹಾರಾಸ್. ದೇ ಕರೆಸ್ಪಾಂಡೆಡ್ ಟು ದ ಮಾಡರ್ನ್ ಡಿಸ್ಟ್ರಿಕ್ಟ್ಸ್. ಅಹಾರ ಆದಮೇಲೆ ನೆಕ್ಸ್ಟ್ ಯೂನಿಟ್ ಬಂದು ಗ್ರಾಮ. ಸೊ ಇಟ್ ವಾಸ್ ರೂಲ್ಡ್ ಬೈ ನಾನ್ ಹೆರಿಡಿಟರಿ ಗವರ್ನರ್ಸ್.
So the highest official of the province was Amatya or minister. Village was ruled by Gramika. ರಾಜನಿಗೆ ಅಡ್ಮಿನಿಸ್ಟ್ರೇಷನಲ್ಲಿ ಹೆಲ್ಪ್ ಮಾಡೋಕ್ಕೆ ಸೆವರಲ್ ಅಫೀಷಿಯಲ್ಸ್ ಇರ್ತಾರೆ. ಇವರಲ್ಲಿ ಮುಖ್ಯವಾದವರು ಸೇನಾಪತಿ, ಮಹಾಭೋಜ, ಕೋಶಾಧ್ಯಕ್ಷ, ರಾಜದೂತ, ಅಮಾತ್ಯ. ಸೊ ಶಾತವಾಹನ ಎಂಪೈರಲ್ಲಿ ಉಪರಕ್ಷಿತ ಎಂಬ ಅಫೀಷಿಯಲ್ ಇರ್ತಾನೆ. ಹೀ ಹ್ಯಾಡ್ ದ ಡ್ಯೂಟಿ ಆಫ್ ಬಿಲ್ಡಿಂಗ್ ಕೇವ್ಸ್ ಫಾರ್ ಮಾಂಗ್ಸ್. ಶಾತವಾಹನ ಪೀರಿಯಡಲ್ಲಿ ದೇರ್ ವೇರ್ ಸೆಪರೇಟ್ ಆರ್ಗನೈಸೇಷನ್ಸ್ ಟು ಲುಕ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಟೌನ್ಸ್ ಆ್ಯಂಡ್ ವಿಲೇಜಸ್. ಟೌನ್ಸನ್ನು ಅಡ್ಮಿನಿಸ್ಟರ್ ಮಾಡ್ತಿದ್ದ ಬಾಡಿನ ನಗರಸಭಾ ಅಂತ ಕರಿತಿದ್ರು, ವಿರಾಸ್ ವಿಲೇಜ್ನ ಅಡ್ಮಿನಿಸ್ಟರ್ ಮಾಡ್ತಿದ್ದ ಬಾಡಿನ ಗ್ರಾಮಸಭಾ ಅಂತ ಕರಿತಿದ್ರು. ಶಾತವಾಹನ ಆರ್ಮಿ ಕನ್ಸಿಸ್ಟೆಡ್ ಆಫ್ ಫುಟ್ ಸೋಲ್ಜರ್ಸ್, ಕಾಲ್ನಡಿಗೆಯ ಸೈನಿಕರು, ಕ್ಯಾವಲ್ರಿ, ಅಶ್ವಪಡೆ, ಎಲಿಫೆಂಟ್ಸ್, ಗಜಪಡೆ. ದಿಸ್ ಎಫಿಷಿಯಂಟ್ ಮಿಲಿಟರಿ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ಡ್ ಶಾತವಾಹನಾಸ್ ಇನ್ ಎಕ್ಸ್ಪ್ಯಾಂಡಿಂಗ್ ದೇರ್ ಎಂಪೈರ್. ಸೊ ಗೌಲ್ಮಿಕ ಎಂಬ ರೂರಲ್ ಅಡ್ಮಿನಿಸ್ಟ್ರೇಟರ್ ಇರ್ತಾನೆ. ಹೀ ವಾಸ್ ದ ಹೆಡ್ ಆಫ್ ಮಿಲಿಟರಿ ರೆಜಿಮೆಂಟ್ ಆಫ್ 9 ಚಾರಿಯಟ್ಸ್, 9 ಎಲಿಫೆಂಟ್ಸ್, 25 ಹಾರ್ಸಸ್ ಆ್ಯಂಡ್ 45 ಫುಟ್ ಸೋಲ್ಜರ್ಸ್. ಸೊ ಈ ರೀತಿಯಾಗಿ ದ ಆರ್ಮಿ ವಾಸ್ ಮೇಂಟೈನ್ಡ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ರೂರಲ್ ಇನ್ಹ್ಯಾಬಿಟೆಂಟ್ಸ್. ಕಟಕ ಆ್ಯಂಡ್ ಸ್ಕಂದಾವಾರಾಸ್, ಇದು ಮಿಲಿಟರಿ ಕ್ಯಾಂಪ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ಸ್ಗೆ ಯೂಸ್ ಮಾಡ್ತಿದ್ದ ನೇಮ್. ಇವಾಗ ಶಾತವಾಹನ ಎಂಪೈರ್ ರಿಲೇಟೆಡ್ ಎಕನಾಮಿಕ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಶಾತವಾಹನಸ್ ವೇರ್ ಎಕನಾಮಿಕಲಿ ವೆಲ್ ಆಫ್. ಟ್ಯಾಕ್ಸಸ್ ವೇರ್ ನೈದರ್ ಟೂ ಹೆವಿ ನಾರ್ ಮೆನಿ. ವಿಲೇಜ್ ಎಕನಾಮಿ ವಾಸ್ ಡೆವಲಪ್ಡ್. ರೈಸ್ ವಾಸ್ ದ ಇಂಪಾರ್ಟೆಂಟ್ ಕ್ರಾಪ್. ಕಾಟನ್ ವಾಸ್ ಆಲ್ಸೋ ಪ್ರೊಡ್ಯೂಸ್ಡ್. ಶಾತವಾಹನ ಎಂಪೈರಲ್ಲಿ ಇದ್ದ ಅಗ್ರಿಕಲ್ಚರಲಿಸ್ಟ್ ಐರನ್ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡ್ತಿದ್ರು. ಸೊ ನಮಗೆ ಇರಿಗೇಷನ್ ಕೂಡ ಕಾಣಸಿಗುತ್ತೆ ಶಾತವಾಹನ ಎಂಪೈರಲ್ಲಿ. ಶಾತವಾಹನ ಎಂಪೈರಲ್ಲಿ ವ್ಯಾಪಾರ ಮತ್ತು ಉದ್ಯಮಗಳಿಗೆ ಕೂಡ ಎನ್ಕರೇಜ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ವ್ಯಾಪಾರಿಗಳು ಶಾತವಾಹನ ಎಂಪೈರಲ್ಲಿ ಅವರ ಓನ್ ಗಿಲ್ಡ್ಸ್ ಆರ್ ಸಂಘಗಳನ್ನು ಕಟ್ಟಿಕೊಂಡಿದ್ದರು. ಇಂಟ್ರೆಸ್ಟಿಂಗ್ ಪಾಯಿಂಟ್ ಈಸ್ ದೀಸ್ ಆರ್ಗನೈಸೇಷನ್ಸ್ ವೇರ್ ರೆಕಗ್ನೈಸ್ಡ್ ಬೈ ದ ಗವರ್ಮೆಂಟ್. ಸೊ ಶಾತವಾಹನ ಎಂಪೈರಲ್ಲಿ ಫಾರಿನ್ ಟ್ರೇಡ್ ಕೂಡ ಮಾಡ್ತಿದ್ರು ಥ್ರೂ ಸೀ ಪೋರ್ಟ್ಸ್. ಇಂಪಾರ್ಟೆಂಟ್ ಪೋರ್ಟ್ಸ್ ಆರ್ ಸುಪಾರ, ಬ್ರಾಜ್, ಕಲ್ಯಾಣ್. ಇಂಪಾರ್ಟೆಂಟ್ ಐಟಮ್ಸ್ ಆಫ್ ಎಕ್ಸ್ಪೋರ್ಟ್ಸ್ ವೇರ್ ಕಾಟನ್, ಟೆಕ್ಸ್ಟೈಲ್, ಸ್ಪೈಸಸ್. ಇಂಪಾರ್ಟೆಂಟ್ ಇಂಪೋರ್ಟ್ಸ್ ವೇರ್ ವೈನ್, ಗ್ಲಾಸ್ ಆ್ಯಂಡ್ ಐಟಮ್ಸ್ ಆಫ್ ಲಕ್ಷುರಿ. ಆಲ್ಸೋ ಇನ್ಲ್ಯಾಂಡ್ ಟ್ರೇಡ್, ಒಳರಾಜ್ಯಗಳ ನಡುವಿನ ವ್ಯಾಪಾರ, ಇದು ಕೂಡ ಪ್ರಾಸ್ಪರಸ್ ಆಗಿ ನಡೀತಿತ್ತು. ಪೈಥಾನ್, ಪ್ರತಿಷ್ಠಾನಪುರ, ನಾಸಿಕ್ ಆ್ಯಂಡ್ ಜುನಾರ್, ಇವು ಇಂಪಾರ್ಟೆಂಟ್ ಮಾರ್ಕೆಟ್ ಟೌನ್ಸ್. ಆಲ್ಸೋ ಇನ್ ಸೌತ್ ಈಸ್ಟ್ ವಿಜಯಪುರ ಆ್ಯಂಡ್ ನಾರಸೀಲಾ ವೇರ್ ಇಂಪಾರ್ಟೆಂಟ್ ಟ್ರೇಡ್ ಸೆಂಟರ್ಸ್. ಸೊ ಇವಾಗ ಶಾತವಾಹನ ಎಂಪೈರ್ ರಿಲೇಟೆಡ್ ಕಾಯಿನೇಜ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಶಾತವಾಹನ ಎಂಪೈರಲ್ಲಿ ಕಾಯಿನ್ಸ್ ಆಫ್ ಗೋಲ್ಡ್, ಸಿಲ್ವರ್, ಕಾಪರ್ ಆ್ಯಂಡ್ ಬ್ರಾನ್ಸ್ ಕಾಣಸಿಗುತ್ತವೆ. ಆಲ್ಸೋ ರೋಮನ್ ಕಾಯಿನ್ಸ್ ಕೂಡ ನಾವು ಶಾತವಾಹನ ಎಂಪೈರಲ್ಲಿ ಕಾಣಬಹುದು. ಸೊ ಶಾತವಾಹನ ರಾಜರುಗಳು ಅವರ ಭಾವಚಿತ್ರಗಳಿದ್ದ ಕಾಯಿನ್ಸನ್ನು ಇಶ್ಯೂ ಮಾಡ್ತಿದ್ರು. ಈ ರೀತಿಯಾದ ಕಾಯಿನನ್ನು ಮೊದಲು ಇಶ್ಯೂ ಮಾಡಿದವನು ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನ ಕಾಯಿನ್ಸ್ ಮೇಲೆ ನಾವು ಪ್ರಾಕೃತ್, ಕನ್ನಡ ಮತ್ತು ತೆಲುಗು ಭಾಷೆಗಳ ಆಖ್ಯಾನಗಳನ್ನು ಕಾಣಬಹುದು. ಶಾತವಾಹನ ಕಾಯಿನ್ಸ್ ಮೇಲೆ ನಾವು ಬೇರೆ ಬೇರೆ ರೀತಿಯಾದ ಸಿಂಬಲ್ಸ್ನ ಕಾಣಬಹುದು, ಲೈಕ್ ಎಲಿಫೆಂಟ್ಸ್, ಲಯನ್ಸ್, ಹಾರ್ಸಸ್, ಚೈತ್ಯಾಸ್. Also, there is a coin with Ujjain symbol, a cross with four circles at end. Ivaga, Shatavahana Empire related social history bagge tilkolana. Modalige Shatavahana Empire li idda social condition bagge tilkolana. Shatavahanas were Brahmanas, so ivara empire li Brahmanism flourish agate. Also, they try to revise the Varna system. Based on the economic activity and status, the Shatavahana society was divided into four classes. Feudatory chiefs, Samantaru, Shatavahana society are topmost level ali idru. Ivara admele Amatyas, Mahamatras, matte wealthy traders, muntadavaru next level ali idru. Nantara namage middle class people like Vaidyas, writers, ಪೆಸೆಂಟ್ಸ್, ಗೋಲ್ಡ್ ಸ್ಮಿತ್, ಪರ್ಫ್ಯೂಮರ್ಸ್ ಮುಂತಾದವರು ಕಾಣಸಿಗುತ್ತಾರೆ. ದ ಲಾಸ್ಟ್ ಕ್ಲಾಸ್ ಆಫ್ ಪೀಪಲ್ ವೇರ್ ಕಾರ್ಪೆಂಟರ್ಸ್, ಬ್ಲ್ಯಾಕ್ ಸ್ಮಿತ್ಸ್, ಫಿಷರ್ಮ್ಯಾನ್, ಗಾರ್ಡನರ್ಸ್. ಸೊ ಈ ರೀತಿಯಾಗಿ ಶಾತವಾಹನ ಸೊಸೈಟಿ ಡಿವೈಡ್ ಆಗಿತ್ತು.
ಇವಾಗ ಶಾತವಾಹನ ಎಂಪೈರಲ್ಲಿ ಇದ್ದ ಫ್ಯಾಮಿಲಿ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ದ ಎಲ್ಡೆಸ್ಟ್ ಲಿವಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ವಾಸ್ ಕಾಲ್ಡ್ ಗೃಹಪತಿ ಆ್ಯಂಡ್ ಹಿ ಒಪ್ಟೇನ್ಡ್ ಹೈಯೆಸ್ಟ್ ರೆಸ್ಪೆಕ್ಟ್. ಶಾತವಾಹನ ಎಂಪೈರ್ ರೂಲ್ ಮಾಡಿದ್ದ ಹಲವು ರಾಜರುಗಳು ಅವರ ತಾಯಿಯ ಹೆಸರನ್ನು ಅವರ ಹೆಸರಿನ ಜೊತೆ ಸೇರಿಸಿಕೊಂಡಿದ್ದರು. ಸೊ ವಾಟ್ ವಿ ಕಮ್ ಟು ನೋ ಫ್ರಮ್ ದಿಸ್ ಈಸ್ ವಿಮೆನ್ ವೇರ್ ಹಾನರ್ಡ್ ಇನ್ ಶಾತವಾಹನ ಸೊಸೈಟಿ. ವಿಮೆನ್ ಆಲ್ಸೋ ಟುಕ್ ಪ್ಲೇಸ್ ಇನ್ ದ ಅಶ್ವಮೇಧ ಯಾಗಾಸ್. ಶಾತವಾಹನ ಸೊಸೈಟಿಯಲ್ಲಿ ನಡೀತಿದ್ದ ಮ್ಯಾರೇಜಸ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಸೊ ಗೌತಮಿ ಪುತ್ರ ಶಾತಕರ್ಣಿ ಇವನು ಹೀ ಎಸ್ಟಾಬ್ಲಿಷ್ ದ ಫೋರ್ ಫೋಲ್ಡ್ ವರ್ಣ ಸಿಸ್ಟಮ್ ಜಸ್ಟ್ ಪುಟ್ ಅನ್ ಎಂಡ್ ಟು ದ ಇಂಟರ್ ಮ್ಯಾರೇಜ್ ಬಿಟ್ವೀನ್ ಪೀಪಲ್ ಆಫ್ ಡಿಫ್ರೆಂಟ್ ಸೋಷಿಯಲ್ ಆರ್ಡರ್. ನಾವು ಸೋಷಿಯಲ್ ಕಂಡೀಷನ್ ಓದಬೇಕಾದ್ರೆ ತಿಳ್ಕೊಂಡ್ವಿ, ಸೊಸೈಟಿ ವಾಸ್ ಡಿವೈಡೆಡ್ ಇನ್ ಟು ಫೋರ್ ಕ್ಲಾಸಸ್. ಸೊ ಗೌತಮಿ ಪುತ್ರ ಶಾತಕರ್ಣಿ ಈ ನಾಲ್ಕು ಕ್ಲಾಸ್ ಮಧ್ಯದಲ್ಲಿ ಇಂಟರ್ ಮ್ಯಾರೇಜ್ ಆಗದೇ ಇರೋ ಹಾಗೆ ಎಸ್ಟಾಬ್ಲಿಷ್ ಮಾಡಿರ್ತಾನೆ. ಬಟ್ ಸ್ಟಿಲ್ ದೇರ್ ವೇರ್ ಇನ್ಸ್ಟೆನ್ಸಸ್ ಆಫ್ ಮಿಕ್ಸ್ಡ್ ಮ್ಯಾರೇಜಸ್. ವಸಿಷ್ಠ ಪುತ್ರ ಪುಳಮಾವಿ ಇವನು ಶಕಾ ರೂಲರ್ ರುದ್ರದಮ್ಮನ್ ಇವರ ಮಗಳನ್ನು ಮದುವೆ ಆಗಿರ್ತಾನೆ. ಇವಾಗ ಶಾತವಾಹನ ಎಂಪೈರಲ್ಲಿ ಇದ್ದ ಟೌನ್ ಆ್ಯಂಡ್ ಅದರ್ ಮೆಟೀರಿಯಲ್ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಶಾತವಾಹನರು ಕಾಯಿನ್ಸ್, ಬರ್ನ್ಡ್ ಬ್ರಿಕ್ಸ್, ಆರ್ಟ್ ಆಫ್ ರೈಟಿಂಗ್, ರಿಂಗ್ ವೆಲ್ಸ್ ಮುಂತಾದ ವಿಷಯಗಳ ಬಗ್ಗೆ ಮೌರ್ಯರಿಂದ ತಿಳ್ಕೊಂಡಿರ್ತಾರೆ. ಇವಾಗ ಶಾತವಾಹನ ಎಂಪೈರಲ್ಲಿ ಇದ್ದ ರಿಲಿಜಿಯಸ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ಶಾತವಾಹನ ಎಂಪೈರಲ್ಲಿ ಹಿಂದೂಯಿಸಂ ಆ್ಯಂಡ್ ಬುದ್ಧಿಸಂ ಫ್ಲರಿಶ್ ಆಗುತ್ತೆ. ಇಂದ್ರ, ಸೂರ್ಯ, ಚಂದ್ರ, ವಾಸುದೇವ, ಕೃಷ್ಣ, ಪಶುಪತಿ, ಗೌರಿ ಮುಂತಾದ ದೇವರ ಪೂಜೆಯಲ್ಲಿ ಶಾತವಾಹನರು ತೊಡಗಿಸಿಕೊಂಡಿರ್ತಾರೆ. ಶೈವಿಸಂ ಆ್ಯಂಡ್ ವೈಷ್ಣವಿಸಂ ವೇರ್ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಆಫ್ ಹಿಂದೂಯಿಸಂ ಇನ್ ಶಾತವಾಹನ ಸೊಸೈಟಿ. ಬ್ರಾಹ್ಮಿನ್ಸ್ ಆಕ್ಯುಪೈಡ್ ದ ಹೈಯೆಸ್ಟ್ ಪೊಸಿಷನ್ ಇನ್ ದ ಶಾತವಾಹನ ಸೊಸೈಟಿ. ಬುದ್ಧಿಸ್ಟ್ ಮಾಂಗ್ಸ್ ಆಲ್ಸೋ ಗಾಟ್ ಎನಫ್ ಡೊನೇಷನ್ಸ್ ಫ್ರಮ್ ಶಾತವಾಹನ ಕಿಂಗ್ಸ್. ಶಾತವಾಹನ ರಾಜರು ಹಲವು ಸ್ತೂಪಗಳನ್ನು ನಿರ್ಮಿಸಿದ್ದಾರೆ. ಇಂಪಾರ್ಟೆಂಟ್ ಒನ್ ಈಸ್ ಸ್ತೂಪ ಎಟ್ ಅಮರಾವತಿ ಇನ್ ದ ಕೃಷ್ಣಾ ರಿವರ್ ವ್ಯಾಲಿ. ಶಾತವಾಹನರು ಸೌತ್ ಈಸ್ಟ್ ಏಷ್ಯಾಲಿ ಹಲವು ಭಾಗಗಳನ್ನು ಕಾನ್ಕ್ವರ್ ಮಾಡಿರ್ತಾರೆ ಮತ್ತು ಈ ಭಾಗಗಳಲ್ಲಿ ಇಂಡಿಯನ್ ಕಲ್ಚರ್ ಸ್ಪ್ರೆಡ್ ಆಗೋದಕ್ಕೆ ಹೆಲ್ಪ್ ಮಾಡಿರ್ತಾರೆ. ನಾಗಾರ್ಜುನ ಕೊಂಡ ಆ್ಯಂಡ್ ಅಮರಾವತಿ ದೇ ಬಿಕೇಮ್ ದ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ಬುದ್ಧಿಸಂ. ಸೊ ಶಾತವಾಹನಾಸ್ ಆಲ್ಸೋ ಹೆಲ್ಪ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಬುದ್ಧಿಸ್ಟ್ ಸ್ತೂಪ ಎಟ್ ಸಾಂಚಿ. ಶಾತವಾಹನರು ಫಾರಿನ್ ರೇಸಸ್ ಲೈಕ್ ಶಕಾಸ್, ಗ್ರೀಕ್ಸ್, ಕುಶಾನ್ಸ್, ಅಭಿರಾಸ್ ಮುಂತಾದವರನ್ನು ಹಿಂದೂಯಿಸಂಗೆ ಸೇರಿಸಿಕೊಳ್ತಾರೆ. ಸೊ ಶಾತವಾಹನ ಸೊಸೈಟಿ ವಾಸ್ ಅ ಟಾಲರೆಂಟ್ ಸೊಸೈಟಿ. ಇವಾಗ ಶಾತವಾಹನ ಎಂಪೈರ್ ಲಿಟ್ರೇಚರ್ ಬಗ್ಗೆ ತಿಳ್ಕೊಳ್ಳೋಣ. ಲ್ಯಾಂಗ್ವೇಜಸ್ ಯೂಸ್ಡ್ ಇನ್ ಶಾತವಾಹನ ಲಿಟ್ರೇಚರ್ ಈಸ್ ಪ್ರಾಕೃತ್, ಸಾನ್ಸ್ಕ್ರಿಟ್ ಆ್ಯಂಡ್ ಅದರ್ ಲೋಕಲ್ ಲ್ಯಾಂಗ್ವೇಜಸ್. ಶಾತವಾಹನರು ಪ್ರಾಕೃತ್ ಲ್ಯಾಂಗ್ವೇಜ್ಗೆ ನೀಡಿದ ಪ್ಯಾಟ್ರನೇಜ್ ಶ್ಲಾಘನೀಯ. ನಾವು ಆಲ್ರೆಡಿ ಶಾತವಾಹನ ಕಿಂಗ್ ಹಲ ಗತ ಸಪ್ತಶತಿ ಎಂಬ ಪುಸ್ತಕವನ್ನು ಬರೆದಿದ್ದಾನೆ ಅಂತ ತಿಳ್ಕೊಂಡಿದ್ದೀವಿ. ಆಲ್ಸೋ ಹಲ ಪ್ಯಾಟ್ರನೈಸ್ಡ್ ಸೆವರಲ್ ಸ್ಕಾಲರ್ಸ್ ಇನ್ಕ್ಲೂಡಿಂಗ್ ಗುಣಾಧ್ಯ ಗ್ರೇಟ್ ಸ್ಕಾಲರ್ ಹೂ ರೋಟ್ ಬೃಹತ್ ಕಥಾ ಮಂಜರಿ. ಇವಾಗ ಶಾತವಾಹನ ಎಂಪೈರ್ ರಿಲೇಟೆಡ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಶಾತವಾಹನ ಎಂಪೈರಲ್ಲಿ ನಮಗೆ ಲಾರ್ಜ್ಲಿ ಕೇವ್ಸ್, ವಿಹಾರಾಸ್, ಮೊನಾಸ್ಟ್ರೀಸ್, ಚೈತ್ಯಾಸ್ ಮುಂತಾದ ಆರ್ಕಿಟೆಕ್ಚರಲ್ ಎಲಿಮೆಂಟ್ಸ್ ಕಾಣಸಿಗುತ್ತೆ. ಈ ರೀತಿಯಾದ ಹಲವು ಚೈತ್ಯಾಸ್, ವಿಹಾರಾಸ್, ಮೊನಾಸ್ಟ್ರೀಸ್ನ ನಾವು ಒರಿಸ್ಸಾ, ನಾಸಿಕ್, ಕಾರ್ಲೆ, ಭುಜ್ ಮುಂತಾದ ಜಾಗಗಳಲ್ಲಿ ಕಾಣಬಹುದು. ದೇ ಸ್ಟ್ಯಾಂಡ್ ಆಸ್ ದ ಎಕ್ಸಾಂಪಲ್ ಆಫ್ ಫೈನ್ ಆರ್ಕಿಟೆಕ್ಚರ್ ಆಫ್ ಶಾತವಾಹನ ಎರಾ. ಇಂಪಾರ್ಟೆಂಟ್ ಆರ್ಕಿಟೆಕ್ಚರಲ್ ಸ್ಪೆಸಿಮನ್ಸ್ ಆಫ್ ಶಾತವಾಹನ ಎಂಪೈರ್ ಆರ್ ಚೈತ್ಯ ಆಫ್ ಕಾರ್ಲೆ, ವಿಹಾರ ಆಫ್ ನಾಸಿಕ್, ಅಮರಾವತಿ ಸ್ತೂಪ ಆ್ಯಂಡ್ ನಾಗಾರ್ಜುನಕೊಂಡ ಸ್ತೂಪ. ವಿಹಾರ ಆಫ್ ನಾಸಿಕ್ ಇದರಲ್ಲಿ ನಾವು ಗೌತಮಿ ಪುತ್ರ ನಹಪನ ಇವರ ಇನ್ಸ್ಕ್ರಿಪ್ಷನನ್ನು ಕಾಣಬಹುದು. ಸೊ ನಾವು ಇವಾಗ ಶಾತವಾಹನ ಎಂಪೈರ್ ಮೇಲೆ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡಿದ್ದೀವಿ. ಇವಾಗ ಕದಂಬ ಡೈನಾಸ್ಟಿಗೆ ಮೂವ್ ಆಗೋಣ. ಮೊದಲಿಗೆ ಕದಂಬ ಡೈನಾಸ್ಟಿ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಕದಂಬ ಡೈನಾಸ್ಟಿಯನ್ನು ಮಯೂರ ಶರ್ಮಾ ಎಂಬುವನು ಪಲ್ಲವರನ್ನು ಸೋಲಿಸಿ ಸ್ಥಾಪಿಸಿದನು ಎಂಬ ಪ್ರತೀತಿ ಇದೆ. ಕಕುಷ್ಠವರ್ಮ ಇವನು ಕದಂಬ ಎಂಪೈರ್ನ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೇಮಸ್ ರೂಲರ್. ಕದಂಬರು ಒಟ್ಟು 500 ವರ್ಷ ಕರ್ನಾಟಕವನ್ನು ರೂಲ್ ಮಾಡ್ತಾರೆ. At the later stages, the empire got disintegrated into Kadambas of Goa, Kadambas of Halassi, Kadambas of Hanagal.
Another interesting fact is Kadamba Empire was the first indigenous dynasty to use Kannada. Ivaga Kadamba dynasty hege originate aitu anta tilkolana. ಏನ್ಷಿಯಂಟ್ ಕರ್ನಾಟಕದ ಒಂದು ಕತೆ ಕದಂಬ ಡೈನಾಸ್ಟಿಯನ್ನು ತ್ರಿಲೋಚನ ಕದಂಬ ಎಂಬುವನು ಸ್ಥಾಪಿಸಿದ್ದಾನೆ ಅಂತ ಹೇಳುತ್ತೆ. ಬಟ್ ಗ್ರಾಮ ಪದ್ಧತಿ ಎಂಬ ತುಳು ಭಾಷೆಯ ಪುಸ್ತಕ ಕದಂಬ ಡೈನಾಸ್ಟಿಯನ್ನು ಮಯೂರ ಶರ್ಮ ಸ್ಥಾಪಿಸಿದ್ದಾನೆ ಅಂತ ಹೇಳುತ್ತೆ. ಕದಂಬ ಡೈನಾಸ್ಟಿ ಹೇಗೆ ಒರಿಜಿನೇಟ್ ಆಯಿತು ಅಂತ ನಾವು ತಲಗುಂದ ಇನ್ಸ್ಕ್ರಿಪ್ಷನಲ್ಲಿ ಕಾಣಬಹುದು. ತಮಿಳ್ ಸಂಗಮ್ ಲಿಟ್ರೇಚರಲ್ಲಿ ಕದಂಬು ಎಂಬ ಪದ ಕಾಣಸಿಗುತ್ತೆ. ಅಕಾರ್ಡಿಂಗ್ ಟು ವಿಚ್ Kadambas were a tribal people. Kannada first poet Adikavi Pampa. Ivanu avana rachanegalannu Banavasiyalli madidane. Interesting fact is Banavasi was the capital of Kadamba rulers. Ivaga Kadamba dynasty nu rule madida rajara bagge telkolana. According to the inscriptions, Mayura Sharma was the founder of Kadamba dynasty. He was the native of Talagunda near Shivamogga. ಮಯೂರ ಶರ್ಮನ ನಂತರ ಅವನ ಮಗ ಕಂಗವರ್ಮ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಂಗವರ್ಮನನ್ನು ವಾಕಟಕ ಪೃಥ್ವಿಸೇನ ಎಂಬುವನು ಸೋಲಿಸಿಬಿಡುತ್ತಾನೆ. ಬಟ್ ಕಂಗವರ್ಮನ ಮಗ ಭಾಗೀರಥ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವನ ತಂದೆಗೆ ಆದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತಾನೆ. ಭಾಗೀರಥನ ಮಗ ರಘು ಹೀ ಡೈಡ್ ಫೈಟಿಂಗ್ ದ ಪಲ್ಲವಾಸ್. ಇವನ ನಂತರ ಕಕುಷ್ಠವರ್ಮ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಸ್ ಆಲ್ರೆಡಿ ಡಿಸ್ಕಸ್ಡ್ ಹಿ ವಾಸ್ ದ ಮೋಸ್ಟ್ ಪವರ್ಫುಲ್ ರೂಲರ್ ಆಫ್ ದ ಡೈನಾಸ್ಟಿ. ಇವನು ಗುಪ್ತ ಸಾಮ್ರಾಜ್ಯದೊಂದಿಗೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ನ ಕಟ್ಟಿಕೊಂಡಿರ್ತಾನೆ. ಆಲ್ಸೋ ಇವನು ಬೇರೆ ಬೇರೆ ಸಾಮ್ರಾಜ್ಯಗಳೊಡನೆ ಮ್ಯಾಟ್ರಿಮೋನಿಯಲ್ ಅಲೈನ್ಸಸ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರ್ತಾನೆ. ದ ಗ್ರೇಟ್ ಪೊಯೆಟ್ ಕಾಳಿದಾಸ ಒನ್ಸ್ ವಿಸಿಟೆಡ್ ದ ಕೋರ್ಟ್ ಆಫ್ ಕಕುಷ್ಠವರ್ಮ. ಕಕುಷ್ಠವರ್ಮನ ನಂತರ ರೂಲ್ ಮಾಡಿದವರು ರವಿವರ್ಮ. ಹಿ ವಾಸ್ ದ ಲಾಸ್ಟ್ ಗ್ರೇಟ್ ರೂಲರ್ ಆಫ್ ಕದಂಬ ಡೈನಾಸ್ಟಿ. ರವಿವರ್ಮನ ನಂತರ ಕದಂಬ ಡೈನಾಸ್ಟಿ ಅಳಿವಿನಂಚಿಗೆ ಸಾಗುತ್ತೆ. ಟುವರ್ಡ್ಸ್ ದ ಎಂಡ್ ಕದಂಬ ಡೈನಾಸ್ಟಿ ಬಿಕಮ್ಸ್ ದ ಫ್ಯೂಡಿಟರಿ ಆಫ್ ಬಾದಾಮಿ ಚಾಲುಕ್ಯಾಸ್. ಹೀಗೆ ಅವರು ಮುಂದೆ ಹಲವು ಸಾಮ್ರಾಜ್ಯಗಳ ಸಾಮಂತರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇವಾಗ ಕದಂಬ ಡೈನಾಸ್ಟಿ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ದ ಕದಂಬ ಕಿಂಗ್ಸ್ ಕಾಲ್ಡ್ ಎಂಸೆಲ್ಸ್ ಆಸ್ ಧರ್ಮ ಮಹಾರಾಜಾಸ್. ರಾಜನಿಗೆ ಹೆಲ್ಪ್ ಮಾಡೋಕ್ಕೆ ಹಲವು ಮಂತ್ರಿಗಳಿದ್ದರು. ಅವರ ಹೆಸರುಗಳನ್ನು ನೀವು ಇಲ್ಲಿ ಕಾಣಬಹುದು. ದ ಎಂಟೈರ್ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಮಂಡಲಾಸ್ ವಿಚ್ ಆರ್ ಪ್ರಾವಿನ್ಸಸ್. ಮಂಡಲಗಳನ್ನು ವಿಷಯ ಡಿಸ್ಟ್ರಿಕ್ಟ್ಸ್ ಆಗಿ ಮತ್ತೆ ಡಿವೈಡ್ ಮಾಡಿದರು. ವಿಷಯಗಳನ್ನು ಮಹಾಗ್ರಾಮಸ್ ಮತ್ತು ದಶಗ್ರಾಮಸ್ ಆಗಿ ಮತ್ತೆ ಡಿವೈಡ್ ಮಾಡಿದರು. ರೈತರು ಬೆಳೆಯುತ್ತಿದ್ದ ಬೆಳೆಯಲ್ಲಿ 1/6 ಆಫ್ ದ ಪ್ರೊಡ್ಯೂಸನ್ನು ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಿದ್ರು. ಆಲ್ಸೋ ದೇರ್ ವೇರ್ ಅದರ್ ಟ್ಯಾಕ್ಸಸ್ ಲೈಕ್ ಪೆರ್ಜುನ್ಕಾ ಲೆವಿ ಆನ್ ರೋಡ್ ವಡ್ಡರ್ ಉಲ್ಲ ಸೋಷಿಯಲ್ ಸೆಕ್ಯೂರಿಟಿ ಟ್ಯಾಕ್ಸ್ ಫಾರ್ ರಾಯಲ್ ಫ್ಯಾಮಿಲಿ ಬಿಲ್ ಕೋಡ ಸೇಲ್ಸ್ ಟ್ಯಾಕ್ಸ್ ಕಿರುಕುಳ ಲ್ಯಾಂಡ್ ಟ್ಯಾಕ್ಸ್ ಪನ್ನಯ ಬೀಟ್ರಿ ಟ್ಯಾಕ್ಸ್. ಆಲ್ಸೋ ದೇರ್ ವೇರ್ ಅಡಿಷನಲ್ ಪ್ರೊಫೆಷನಲ್ ಟ್ಯಾಕ್ಸಸ್ ಆನ್ ಟ್ರೇಡರ್ಸ್. ಸೊ ಈ ರೀತಿಯಾಗಿ ಕದಂಬ ಅಡ್ಮಿನಿಸ್ಟ್ರೇಷನ್ ನಡೀತಾ ಇತ್ತು. ಇವಾಗ ಕದಂಬ ಎಕನಾಮಿ ಬಗ್ಗೆ ತಿಳ್ಕೊಳ್ಳೋಣ. ನಾವು ಆಲ್ರೆಡಿ ಯಾವ್ಯಾವ ರೀತಿ ಟ್ಯಾಕ್ಸಸ್ನ ಇಂಪೋಸ್ ಮಾಡ್ತಿದ್ರು ಅಂತ ನೋಡಿದ್ವಿ. ಇವಾಗ ಕದಂಬ ಕಾಯಿನೇಜ್ ಬಗ್ಗೆ ತಿಳ್ಕೊಳ್ಳೋಣ. ಇವರ ಕಾಯಿನ್ಸ್ ಮೇಲೆ ನಗಾರಿ ಕನ್ನಡ ಗ್ರಂಥ ಮುಂತಾದ ಭಾಷೆಗಳ ಆಖ್ಯಾನಗಳನ್ನು ನಾವು ಕಾಣಬಹುದು. ಮೆಜಾರಿಟಿ ಆಫ್ ದೆಮ್ ಆರ್ ಗೋಲ್ಡ್ ಕಾಯಿನ್ಸ್ ವಿತ್ ಸಮ್ ಕಾಪರ್ ಕಾಯಿನ್ಸ್. ಕದಂಬರು ಪಂಚ್ ಮುದ್ರೆಗಳುಳ್ಳ ಕಾಯಿನ್ಸನ್ನು ಇಶ್ಯೂ ಮಾಡ್ತಿದ್ರು. ಹಿಸ್ಟಾರಿಕಲ್ ರೆಫರೆನ್ಸಸ್ಸಲ್ಲಿ ಕದಂಬ ಕಾಯಿನ್ಸನ್ನು ಪದ್ಮ ಟಂಕಾಸ್ ಅಂತ ಕರೆದಿದ್ದಾರೆ. ಇಟ್ ಲಿಟ್ರಲಿ ಮೀನ್ಸ್ ಲೋಟಸ್ ಕಾಯಿನ್ಸ್. ಆಲ್ಸೋ ಹಲವು ಕದಂಬ ಕಾಯಿನ್ಸ್ ಮೇಲೆ ಲಯನ್ ಮುದ್ರೆಯನ್ನು ನಾವು ಕಾಣಬಹುದು ಇನ್ಸ್ಟೆಡ್ ಆಫ್ ಲೋಟಸ್. ಇವಾಗ ಕದಂಬ ಸೋಷಿಯಲ್ ಹಿಸ್ಟ್ರಿ ಬಗ್ಗೆ ನೋಡೋಣ. ಮೊದಲಿಗೆ ಕದಂಬ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕದಂಬಸ್ ವೇರ್ ಫಾಲೋವರ್ಸ್ ಆಫ್ ವೇದಿಕ್ ಹಿಂದೂಯಿಸಂ. ಕದಂಬರು ಮೂಲತಃ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವರು. ಬಟ್ ಲೇಟರ್ ದೇ ಚೇಂಜ್ ದೆಮ್ಸೆಲ್ಸ್ ಟು ಕ್ಷತ್ರಿಯ ಸ್ಟೇಟಸ್. ದೇ ಪರ್ಫಾರ್ಮ್ ಅಶ್ವಮೇಧ ಯಾಗ ಆಲ್ಸೋ. ಇವರ ಕುಲದೈವ ಬಂದು ಮಧುಕೇಶ್ವರ. ಹಲವು ಶಾಸನಗಳಲ್ಲಿ ನಾವು ಇವರು ಬ್ರಾಹ್ಮಿನ್ಸ್ ಮತ್ತು ಬುದ್ಧಿಸ್ಟ್ ವಿಹಾರಗಳಿಗೆ ಕೊಟ್ಟಿರುವ ದಾನಗಳ ಬಗ್ಗೆ ಕಾಣಬಹುದು. ದ ಕದಂಬಾಸ್ ಆಲ್ಸೋ ಪ್ಯಾಟ್ರನೈಸ್ ಜೈನಿಸಂ ಆ್ಯಂಡ್ ಮೆನಿ ಕಿಂಗ್ಸ್ ಆಲ್ಸೋ ಬಿಲ್ಡ್ ಜೈನ ಬಸದೀಸ್ ದ ಟೆಂಪಲ್ಸ್ ಆಫ್ ಜೈನಿಸಂ.
ಇವಾಗ ಕದಂಬ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ. ಕದಂಬರ ಆರ್ಕಿಟೆಕ್ಚರಲ್ ಸ್ಕಿಲ್ಸ್ನ ಎತ್ತಿ ಹಿಡಿಯುವ ಟೆಂಪಲ್ಸನ್ನು ನಾವು ಐಹೊಳೆ, ಬಾದಾಮಿ, ಹಂಪಿಯಲ್ಲಿ ಕಾಣಬಹುದು. ಕದಂಬ ಶಿಖರ, ಕದಂಬ ದೇವಸ್ಥಾನಗಳ ಪ್ರಾಮಿನೆಂಟ್ ಫೀಚರ್. ಕದಂಬ ಶಿಖರ ಹೇಗಿರುತ್ತೆ ಅಂತ ನೀವಿಲ್ಲಿ ಕಾಣಬಹುದು. ಕದಂಬರ ಕುಲದೈವವಾದ ಮಧುಕೇಶ್ವರನ ದೇವಸ್ಥಾನ ನಾವು ಬನವಾಸಿಯಲ್ಲಿ ಇಂದು ಕೂಡ ಕಾಣಬಹುದು. ಕದಂಬರು ಹಲವಾರು ದೇವಸ್ಥಾನಗಳನ್ನು ಕರ್ನಾಟಕದ ಹಲವೆಡೆಗಳಲ್ಲಿ ನಿರ್ಮಿಸಿದ್ದಾರೆ. ಈ ಡೀಟೇಲ್ಸನ್ನು ನಮ್ಮ ಮೆಟೀರಿಯಲಲ್ಲಿ ಡೀಟೇಲಾಗಿ ಕವರ್ ಮಾಡಲಾಗಿದೆ, ನೀವು ಇದನ್ನು ಓದ್ಬಹುದು. ಇವಾಗ ಗಂಗಾ ಡೈನಾಸ್ಟಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ದ ಗಂಗಾಸ್. ಸೊ ದ ಗಂಗಾಸ್ ಆಫ್ ತಲಕಾಡುನ ವೆಸ್ಟರ್ನ್ ಗಂಗಾಸ್ ಅಂತ ಕೂಡ ಕರೀತಾರೆ, ಜಸ್ಟ್ ಟು ಡಿಸ್ಟಿಂಗ್ವಿಶ್ ದೆಮ್ ಫ್ರಮ್ ದ ಈಸ್ಟರ್ನ್ ಗಂಗಾಸ್ ಹೂ ರೂಲ್ಡ್ ಓವರ್ ದ ಕಳಿಂಗ ಮಾಡರ್ನ್ ಒಡಿಶಾ. ದೇ ರೂಲ್ಡ್ ಫ್ರಮ್ 350 to 550 CE. ಇವರ ಕ್ಯಾಪಿಟಲ್ ಬಂದು ತಲಕಾಡು. ಇವಾಗ ಗಂಗಾ ಒರಿಜಿನ್ ಆ್ಯಂಡ್ ರೂಲರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಗುಪ್ತ ಸಾಮ್ರಾಜ್ಯದ ದೊರೆ ಸಮುದ್ರಗುಪ್ತ ಸೌತ್ ಇಂಡಿಯಾನ ಅಟ್ಯಾಕ್ ಮಾಡಿದ ಮೇಲೆ ಒಂದು ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ದ ಗಂಗಾಸ್ ಟುಕ್ ದ ಅಡ್ವಾಂಟೇಜ್ ಆಫ್ ದಿಸ್ ಕನ್ಫ್ಯೂಷನ್ ಆ್ಯಂಡ್ ಕಾರ್ವ್ಡ್ ಔಟ್ ಅ ಕಿಂಗ್ಡಮ್ ಫಾರ್ ದೆಮ್ ಸೆಲ್ವ್ಸ್. ಗಂಗರ ಸಾಮ್ರಾಜ್ಯವನ್ನು ಗಂಗವಾಡಿ ಅಂತ ಕರೀತಿದ್ರು. ಇಟ್ ಇನ್ಕ್ಲೂಡೆಡ್ ದ ರೀಜನ್ಸ್ ಆಫ್ ಮೈಸೂರು, ಹಾಸನ್, ಚಾಮರಾಜನಗರ, ತುಮಕೂರು, ಕೋಲಾರ್, ಮಂಡ್ಯ ಆ್ಯಂಡ್ ಬ್ಯಾಂಗಳೂರ್ ಇನ್ ಕರ್ನಾಟಕ ಸ್ಟೇಟ್. ದೇ ಆಲ್ಸೋ ಕಂಟ್ರೋಲ್ ಸಮ್ ಪಾರ್ಟ್ಸ್ ಆಫ್ ತಮಿಳ್ನಾಡು ಆ್ಯಂಡ್ ಆಂಧ್ರ ಪ್ರದೇಶ್. ಗಂಗಾ ಡೈನಾಸ್ಟಿಯನ್ನು ಕೊಂಗಾಣಿ ವರ್ಮ ಮಾಧವ ಎಂಬ ರಾಜ ಸ್ಥಾಪಿಸ್ತಾನೆ. ಹಿ ಮೇಡ್ ಕೋಲಾರ್ ಹಿಸ್ ಕ್ಯಾಪಿಟಲ್. ಕಾಲಕ್ರಮೇಣ ಹರಿವರ್ಮ ಎಂಬ ರಾಜ ಆಳಕ್ಕೆ ಶುರು ಮಾಡ್ತಾನೆ. ಬೈ ದಿಸ್ ಟೈಮ್ ಗಂಗಾಸ್ ಹ್ಯಾಡ್ ಕನ್ಸಾಲಿಡೇಟೆಡ್ ದೇರ್ ಕಿಂಗ್ಡಮ್ ವಿತ್ ತಲಕಾಡ್ ಆಸ್ ದೇರ್ ಕ್ಯಾಪಿಟಲ್. ದುರಿವಂತ ಎಂಬ ರಾಜನು ತೊಂಡೈ ಮಂಡಲಂ ಆ್ಯಂಡ್ ಕೊಂಗು ರೀಜನ್ಸಲ್ಲಿ ಅವನ ಸ್ವಂತದವ್ರ ಮೇಲೆ ವಾರ್ ಮಾಡಿ ಪವರ್ಗೆ ಬರ್ತಾನೆ. ಇಟ್ ಈಸ್ ಮೆನ್ಷನ್ಡ್ ಇನ್ ಸಮ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಗಂಗಾಸ್. ದುರಿವಂತ ಈಸ್ ಕನ್ಸಿಡರ್ಡ್ ಮೋಸ್ಟ್ ಸಕ್ಸಸ್ಫುಲ್ ಆಫ್ ಗಂಗಾ ಕಿಂಗ್ಸ್. ನಂತರ ಬಂದ ರಾಜರುಗಳಲ್ಲಿ ಮುಖ್ಯವಾದವನು ಶ್ರೀಪುರುಷ. ಹಿ ಫಾಟ್ ಅ ವಾರ್ ವಿತ್ ಪಲ್ಲವ ಕಿಂಗ್ ನಂದಿವರ್ಮನ್ ಪಲ್ಲವ ಮಲ್ಲ ಆ್ಯಂಡ್ ಒನ್ ಅಗೇನ್ಸ್ಟ್ ಹಿಮ್. ಸೊ ಇದರಿಂದ ಅವನಿಗೆ ಪರಮನಂದಿ ಅಂತ ಟೈಟಲ್ ಕೊಡಲಾಗತ್ತೆ. ನಂತರದ ದಿನಗಳಲ್ಲಿ ಗಂಗಾ ಮತ್ತು ಪಾಂಡ್ಯ ಇವರ ಮಧ್ಯೆ ಮ್ಯಾಟ್ರಿಮೋನಿಯಲ್ ಅಲಯನ್ಸ್ ಫಾರ್ಮ್ ಆಗುತ್ತೆ. ಸೊ ದೇರ್ ವಾಸ್ ಅ ಪೀಸ್ ಇನ್ ದ ರೀಜನ್. ರಾಷ್ಟ್ರಕೂಟರ ಆಳ್ವಿಕೆ ಶುರುವಾದ ನಂತರ ಗಂಗರಿಗೆ ಆಳ್ವಿಕೆ ಮಾಡುವುದಕ್ಕೆ ಕಷ್ಟ ಆಗುತ್ತದೆ, ಬಿಕಾಸ್ ದೇ ವೇರ್ ಫೈಟಿಂಗ್ ಕಾಂಟಿನ್ಯೂಸ್ಲಿ. ಬಟ್ ಕಿಂಗ್ ಶಿವಮಾರಾ ಟೂ ಆಫರ್ಡ್ ಅ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ರಾಷ್ಟ್ರಕೂಟ ಧ್ರುವ ಧಾರವರ್ಷ, ಬಟ್ ಹೀ ಡೈಡ್ ಆನ್ ದ ಬ್ಯಾಟಲ್ ಫೀಲ್ಡ್. ಕಾಲಕ್ರಮೇಣ ಗಂಗರ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂಟಿಲ್ ಕಿಂಗ್ ರಚ್ಚಮಲ್ಲ ಕೇಮ್ ಟು ದ ಪವರ್. ಚಾವುಂಡರಾಯ, ಇಟ್ ಈಸ್ ಅ ನೋಟಬಲ್ ನೇಮ್ ಇನ್ ದ ಹಿಸ್ಟ್ರಿ ಆಫ್ ವೆಸ್ಟರ್ನ್ ಗಂಗಾಸ್. ಹೀ ವಾಸ್ ದ ಮಿನಿಸ್ಟರ್ ಇನ್ ವೆಸ್ಟರ್ನ್ ಗಂಗಾ ಕೋರ್ಟ್ ಆ್ಯಂಡ್ ಅ ವ್ಯಾಲಿಯಂಟ್ ಕಮಾಂಡರ್, ಏಬಲ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಅನ್ ಅಕಂಪ್ಲಿಶ್ಡ್ ಪೋಯೆಟ್ ಇನ್ ಕನ್ನಡ ಆ್ಯಂಡ್ ಸಾನ್ಸ್ಕ್ರಿಟ್. ಚಾವುಂಡರಾಯ ಎರಡನೆಯ ಮರಿಸಿಂಹ ಇವರ ಕೋರ್ಟಲ್ಲಿ ಮಿನಿಸ್ಟರ್ ಆಗಿದ್ದರು. ಇವಾಗ ಗಂಗಾ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ಡೈನಾಸ್ಟಿಯ ರಾಜರುಗಳು ಅರ್ಥಶಾಸ್ತ್ರದ ಪ್ರಕಾರ ಅವರ ಅಡ್ಮಿನಿಸ್ಟ್ರೇಷನ್ ಅನ್ನು ಕ್ಯಾರಿ ಔಟ್ ಮಾಡ್ತಿದ್ರು. ಅರ್ಥಶಾಸ್ತ್ರದಲ್ಲಿ ಗ್ರಾಮ ವೃದ್ಧಾಸ್ ಎಂಬ ಪೋಸ್ಟ್ ಕಾಣಸಿಗುತ್ತೆ. ಸೊ ಇದೇ ರೀತಿಯ ಪೋಸ್ಟನ್ನು ಗಂಗಾ ಡೈನಾಸ್ಟಿಯಲ್ಲಿ ಪ್ರಜೆ ಗಾವುಂಡಾಸ್ ಎಂಬ ಅಫಿಷಿಯಲ್ಸ್ ನಿರ್ವಹಿಸ್ತಿದ್ರು. ಸೊ ದ ಸಕ್ಸೆಷನ್ ಟು ದ ಥ್ರೋನ್ ವಾಸ್ ಹೆರಿಡಿಟರಿ. ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇನ್ ಟು ರಾಷ್ಟ್ರ, ದಟ್ ಈಸ್ ಡಿಸ್ಟ್ರಿಕ್ಟ್ಸ್, ವಿಷಯ ಕನ್ಸಿಸ್ಟಿಂಗ್ ಆಫ್ 1000 villages ಆ್ಯಂಡ್ ದೇಶ. ಕಾಲಕ್ರಮೇಣ ವಿಷಯ ಎಂಬ ಪದವನ್ನು ನಾಡು ಎಂಬ ಕನ್ನಡ ಪದದೊಂದಿಗೆ ರಿಪ್ಲೇಸ್ ಮಾಡಲಾಯಿತು. ಗಂಗಾ ಅಡ್ಮಿನಿಸ್ಟ್ರೇಷನಲ್ಲಿ ಹಲವಾರು ಅಫಿಷಿಯಲ್ಸ್ ಇರ್ತಾರೆ, ಅವರ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಬಹುದು. ಇವಾಗ ಗಂಗಾ ಎಕಾನಮಿ ಬಗ್ಗೆ ತಿಳ್ಕೊಳ್ಳೋಣ. ಗಂಗನವಾಡಿ ರೀಜನ್ ಬೇಸಿಕಲಿ ಬಯಲು ಸೀಮೆಯ ಪ್ರಾಂತ್ಯಗಳನ್ನು ಒಳಗೊಂಡಿತ್ತು. ಈ ಪ್ರಾಂತ್ಯಗಳಲ್ಲಿ ಭತ್ತ, ವಿಳ್ಳೆದೆಲೆ, ಏಲಕ್ಕಿ, ಮೆಣಸು, ರಾಗಿ, ಜೋಳ, ಪಲ್ಸಸ್ ಮತ್ತು ಆಯಿಲ್ ಸೀಡ್ಸ್ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಆಲ್ಸೋ ಕಾವೇರಿ, ತುಂಗಭದ್ರಾ ಮತ್ತು ವೇದಾವತಿ ನದಿ ತೀರಗಳಲ್ಲಿ ಶುಗರ್ ಕೇನ್, ಪ್ಯಾಡಿ, ಕೋಕೋನಟ್, ಅರೇಕನಟ್, ಬೀಟಲ್ ಲೀವ್ಸ್, ಪ್ಲಾಂಟಿನ್ ಮತ್ತು ವೇರಿಯಸ್ ಫ್ಲವರ್ಸ್ನ ಬೆಳೀತಾ ಇದ್ರು. ದ ಲ್ಯಾಂಡ್ಸ್ ದಟ್ ವೇರ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ವೇರ್ ಕಾಲ್ಡ್ ಮಾನ್ಯ.
The lines which were given to the heroes who perished in the line of duty were called Bilvriti or Kalnad. So tax-free lines given to temples were called Talvriti. So important taxes in the Ganga period, Kara or Antara, internal taxes, Utkotha, gifts due to king, Hiranya, cash payments, Sullika, tolls and duties on imported items. So Siddhaya, idu agriculture mele impose maadi the tax. Pot only, it was the tax levied on merchandise. Bhaga was the portion of share of produce from land to king. Also, minor taxes kuda iddavu, yavad yavad andre kirudere, due to landlords, samantadare, raised by the army officers or samanta. Ivaga Ganga social history bagge nodana. Modalige Ganga dynasty li idda religious conditions bagge tilkolana. ಸೊ ಗಂಗಾ ಡೈನಾಸ್ಟಿಯ ರಾಜರುಗಳು ಜೈನಿಸಂ ಮತ್ತು ಹಿಂದೂಯಿಸಂಗೆ ಜಾಸ್ತಿ ಪ್ಯಾಟ್ರನೇಜ್ ಕೊಟ್ಟಿರ್ತಾರೆ. ಸೊ ಸಮ್ ಹಿಸ್ಟೋರಿಯನ್ಸ್ ಬಿಲೀವ್ ದ್ಯಾಟ್ ಗಂಗಾಸ್ ವೇರ್ ಜೈನ್ಸ್. ಆದರೆ ಗಂಗಾ ಡೈನಾಸ್ಟಿಯ ರಾಜರುಗಳು ಯಾವ ರಿಲಿಜನನ್ನು ಫಾಲೋ ಮಾಡ್ತಿದ್ರು ಅಂತ ನಮಗೆ ತಿಳಿದು ಬಂದಿಲ್ಲ. ಸೊ ಈ ಪೇಜಲ್ಲಿ ಗಂಗಾ ಡೈನಾಸ್ಟಿ ಟೈಮಲ್ಲಿ ನಡೆದ ರಿಲಿಜಿಯಸ್ ಆಕ್ಟಿವಿಟೀಸ್ ಬಗ್ಗೆ ಕೊಟ್ಟಿದ್ದಾರೆ. ಗಂಗಾ ವಂಶದ ರಾಜನಾಗಿದ್ದ ಎರಡನೆಯ ಬುತುಗ ಮತ್ತು ಇವನ ಮಿನಿಸ್ಟರ್ ಆಗಿದ್ದ ಚಾವುಂಡರಾಯ ಇವರಿಬ್ಬರು ಜೈನ ಧರ್ಮವನ್ನು ಫಾಲೋ ಮಾಡ್ತಿದ್ರು. ಇವರ ಕಾಲದಲ್ಲಿ ದ ಫೇಮಸ್ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ಇನ್ ಹಾಸನ್ ಡಿಸ್ಟ್ರಿಕ್ಟ್ ವಾಸ್ ಕನ್ಸ್ಟ್ರಕ್ಟೆಡ್. ಗಂಗಾ ಡೈನಾಸ್ಟಿ ರೂಲ್ ಮಾಡ್ತಿದ್ದಾಗಲೇ ಪ್ರಖ್ಯಾತ ಜೈನ ಗುರು ಭದ್ರವಾಹು ಕರ್ನಾಟಕಕ್ಕೆ ಬರ್ತಾನೆ. ಇವಾಗ ಗಂಗಾ ಡೈನಾಸ್ಟಿಲಿದ್ದ ಸೋಷಿಯಲ್ ಕಂಡೀಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮಹಿಳೆಯರು ಲೋಕಲ್ ಅಡ್ಮಿನಿಸ್ಟ್ರೇಷನಲ್ಲಿ ಭಾಗವಹಿಸತೊಡಗಿದರು. ಗಂಗಾ ಡೈನಾಸ್ಟಿಯ ಟೈಮಲ್ಲಿ ದೇವದಾಸಿ ಸಿಸ್ಟಮ್ ವಾಸ್ ಪ್ರಿವಿಲೆಂಟ್. ಬ್ರಾಹ್ಮಿನ್ಸ್ ಎಂಜಾಯ್ಡ್ ಅ ಇನ್ಫ್ಲೂಯೆನ್ಷಿಯಲ್ ಪೊಸಿಷನ್ ಇನ್ ದ ಸೊಸೈಟಿ ಆಫ್ ಗಂಗಾ. ಸೊ ಬ್ರಾಹ್ಮಣ ವರ್ಣಕ್ಕೆ ಸೇರಿದವರು ದೇ ಮ್ಯಾನೇಜ್ ದ ಪಬ್ಲಿಕ್ ಅಫೇರ್ಸ್. ಸೊ ಗಂಗರು ವೀರಕಲ್ಲು ಸ್ಥಾಪಿಸುವ ಪದ್ಧತಿಯನ್ನು ಶುರು ಮಾಡ್ತಾರೆ. ವೀರಕಲ್ಲು ಅಂದರೆ ಇಟ್ ವಾಸ್ ದ ಮೆಮೋರಿಯಲ್ ಕಂಟೈನಿಂಗ್ ಹೀರೋ ಸ್ಟೋನ್ಸ್. ಆಲ್ಸೋ ವಿ ಫೈಂಡ್ ದ ಎವಿಡೆನ್ಸ್ ಆಫ್ ಮಾಸ್ತಿಕಲ್ಸ್. ಮಾಸ್ತಿಕಲ್ ಅಂದರೆ ಹೀರೋ ಸ್ಟೋನ್ ಫಾರ್ ಅ ವುಮೆನ್. ಆಲ್ಸೋ ಗಂಗಾ ಡೈನಾಸ್ಟಿಯಲ್ಲಿ ಹಲವಾರು ಜನರು ಸಲ್ಲೇಖನ ವ್ರತ ಮಾಡಿದ ಬಗ್ಗೆ ಮತ್ತು ಜಲಸಮಾಧಿಯಾದ ಬಗ್ಗೆ ಎವಿಡೆನ್ಸಸ್ ಕಾಣಸಿಗುತ್ತವೆ. ಇವಾಗ ಗಂಗಾ ಡೈನಾಸ್ಟಿ ಲಿಟ್ರೇಚರ್ ಬಗ್ಗೆ ತಿಳ್ಕೊಳ್ಳೋಣ. ದ ಫೇಮಸ್ ಆಟಕೂರ್ ಇನ್ಸ್ಕ್ರಿಪ್ಷನ್, ಇದು ಕನ್ನಡದಲ್ಲಿ ಬರೆಯಲಾಗಿರುವ ಶಾಸನ. ಇಟ್ ಸ್ಪೀಕ್ಸ್ ಅಬೌಟ್ ಬ್ಯಾಟಲ್ ಆಫ್ ತಾಕೋಳಂ. ಗಂಗಾ ಡೈನಾಸ್ಟಿಯ ಮಿನಿಸ್ಟರ್ ಆಗಿದ್ದ ಚಾವುಂಡರಾಯ ಚಾವುಂಡರಾಯ ಪುರಾಣ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಈ ಪುಸ್ತಕದಲ್ಲಿ ನಾವು ಸಂಸ್ಕೃತದ ಹಲವು ಪುಸ್ತಕಗಳ ಸಮ್ಮರಿಯನ್ನು ಕನ್ನಡದಲ್ಲಿ ಕಾಣಬಹುದು. ಕವಿರಾಜ ಮಾರ್ಗ, ದಿಸ್ ಬುಕ್ ರೆಫರ್ಸ್ ಟು ಕಿಂಗ್ ದುರಿವಂತ ಆಸ್ ಅರ್ಲಿ ರೈಟರ್ ಆಫ್ ಕನ್ನಡ ಪ್ರೋಸ್. ಕನ್ನಡದ ಕವಿತ್ರಯರಲ್ಲಿ ಒಬ್ಬನಾದ ರನ್ನನನ್ನು ನಾವು ಚಾವುಂಡರಾಯನ ಸಮಕಾಲೀನನಾಗಿ ಕಾಣಬಹುದು. ಆಂಧ್ರ ಕವಿಯಾಗಿದ್ದ ನಾಗವರ್ಮ ಎಂಬುವನನ್ನು ಕೂಡ ಚಾವುಂಡರಾಯ ಪ್ಯಾಟ್ರನೈಸ್ ಮಾಡಿದ್ದ. ಇವನು ಕರ್ನಾಟಕ ಕಾದಂಬರಿ ಎಂಬ ಕನ್ನಡ ಪುಸ್ತಕವನ್ನು ಚಂಪೂ ಶೈಲಿಯಲ್ಲಿ ಬರೆದಿದ್ದಾನೆ. ಗಂಗಾ ಡೈನಾಸ್ಟಿಯ ಕಿಂಗ್ ಆಗಿದ್ದ ಎರಡನೆಯ ಶಿವಮಾರ ಗಜಶತಕ ಎಂಬ ಪುಸ್ತಕವನ್ನು ಬರೆದಿದ್ದು ಇಟ್ ಸ್ಪೀಕ್ಸ್ ಅಬೌಟ್ ಎಲಿಫೆಂಟ್ ಮ್ಯಾನೇಜ್ಮೆಂಟ್. ದುರಿವಂತನ ಆಸ್ಥಾನದಲ್ಲಿದ್ದ ಕವಿ ಭಾರವಿ ಎಂಬುವನು ಪಾಣಿನಿಯ ಗ್ರಾಮರ್ ಪುಸ್ತಕವಾದ ಶಬ್ದಾವತಾರದ ಮೇಲೆ ಕಾಮೆಂಟ್ರಿಯನ್ನು ಬರೆದಿದ್ದಾನೆ. ಇಟ್ ವಾಸ್ ಕಾಲ್ಡ್ ವಡ್ಡಕಥಾ. ಇವಾಗ ಗಂಗಾ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಗಂಗಾ ಆರ್ಕಿಟೆಕ್ಚರ್ ಮೇಲೆ ಪಲ್ಲವ ಮತ್ತು ಬಾದಾಮಿ ಚಾಲುಕ್ಯರ ಇನ್ಫ್ಲೂಯೆನ್ಸ್ ಇರುವುದನ್ನು ನಾವು ಕಾಣಬಹುದು. ದ ಗೊಮ್ಮಟೇಶ್ವರ ಕಮಿಷನ್ಡ್ ಬೈ ಚಾವುಂಡರಾಯ ಇಸ್ ಕನ್ಸಿಡರ್ಡ್ ದ ಹೈ ಪಾಯಿಂಟ್ ಆಫ್ ಗಂಗಾ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ. ಆಲ್ಸೋ ಗಂಗರು ಅನೇಕ ಜೈನ ಬಸದಿಗಳನ್ನು ಕಟ್ಟಿಸಿದ್ದಾರೆ. ಗಂಗರ ಕಾಲದ ಹಲವು ಕನ್ಸ್ಟ್ರಕ್ಷನ್ಸ್ ಅನ್ನು ಮಟೀರಿಯಲ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಓದಬಹುದು. ಇವಾಗ ಗಂಗಾ ಡೈನಾಸ್ಟಿಯ ಕಾಲದ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದ ವೆಸ್ಟರ್ನ್ ಗಂಗಾಸ್ ಯೂಸ್ಡ್ ಕನ್ನಡ ಆ್ಯಂಡ್ ಸಾನ್ಸ್ಕ್ರಿಟ್ ಎಕ್ಸ್ಟೆನ್ಸಿವ್ಲಿ. ಮುಂದಿನ ಪ್ಯಾರಾಗ್ರಾಫ್ಸಲ್ಲಿ ಸಾನ್ಸ್ಕ್ರಿಟ್ ಮತ್ತು ಕನ್ನಡ ಡೆವಲಪ್ಮೆಂಟ್ ಹೇಗೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ಓದಬಹುದು. ಬೇಗೂರು ಹತ್ರ ಸಿಕ್ಕಿರುವ ಒಂದು ಹಳೆಗನ್ನಡದಲ್ಲಿ ಬರೆದಿರುವ ಇನ್ಸ್ಕ್ರಿಪ್ಷನ್ ಸ್ಪೀಕ್ಸ್ ಅಬೌಟ್ ದ ಬೆಂಗಳೂರು ವಾರ್. ಸೊ ದಿಸ್ ಇಸ್ ದ ಅರ್ಲಿಯೆಸ್ಟ್ ಮೆನ್ಷನ್ ಆಫ್ ದ ನೇಮ್ ಆಫ್ ಬೆಂಗಳೂರು ಸಿಟಿ. ಸೊ ಗಂಗರ ಕಾಲದಲ್ಲಿ ಕನ್ನಡ ಮತ್ತು ನಗಾರಿ ಆಖ್ಯಾನಗಳಿರುವ ಕಾಯಿನ್ಸನ್ನು ಇಶ್ಯೂ ಮಾಡಲಾಗುತ್ತಿತ್ತು. ಸೊ ನಾವು ಇವಾಗ ಚಾಪ್ಟರ್ 2 ಮುಗಿಸಿದ್ದೀವಿ. ಇದರಲ್ಲಿ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮೆಡಿವಲ್ ಹಿಸ್ಟ್ರಿನ ಸ್ಟಾರ್ಟ್ ಮಾಡೋಣ. ಇದರಲ್ಲಿ
ಚಾಲುಕ್ಯಾಸ್ ಆಫ್ ಬಾದಾಮಿ ರಾಷ್ಟ್ರಕೂಟ, ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಮತ್ತು ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ ಈ ಕಿಂಗ್ಡಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವಾಗ ನಿಮಗೊಂದು ರಿಮೈಂಡರ್, ನಾವು ನಮ್ಮ ವಿಡಿಯೋ ಸೀರೀಸನ್ನು ನಮ್ಮ ಕೆ ಪಿ ಎಸ್ ಸಿ ಕರ್ನಾಟಕ ಹಿಸ್ಟ್ರಿ ಮಟೀರಿಯಲಿಂದನೇ ಕವರ್ ಮಾಡ್ತಿದ್ದೀವಿ. ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೋಟ್, ನೀವು ಹಾರ್ಡ್ ಕಾಪಿ ಕೂಡ ಪರ್ಚೇಸ್ ಮಾಡ್ಬೋದು. ನೀವು ಹಾರ್ಡ್ ಕಾಪಿ ಪರ್ಚೇಸ್ ಮಾಡಿದ್ರೆ ಬುಕ್ನ ನಿಮ್ಮ ಮನೆಗೆ ಡೆಲಿವರ್ ಮಾಡಲಾಗುತ್ತದೆ. ಫಾರ್ ಫರ್ದರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ನಮ್ಮ ಕೆ ಪಿ ಎಸ್ ಸಿ. ಆಲ್ಸೋ ನಮ್ಮ ಕೆ ಪಿ ಎಸ್ ಸಿ ವತಿಯಿಂದ ದೊರಕುವಂಥ ಬೇರೆ ಬುಕ್ಸ್ನ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ ಕೆ ಪಿ ಎಸ್ ಸಿ ಫಾರ್ ಮೋರ್ ಅಪ್ಡೇಟ್ಸ್.